ಯಾವ ಸಿನಿಮಾ ಗೆಲ್ಲುತ್ತೆ ಯಾವ ಸಿನಿಮಾ ಸೋಲುತ್ತೆ ಅನ್ನೋದು ಇವತ್ತಿಗೂ ಯಾರಿಗೂ ಸಂಪೂರ್ಣವಾಗಿ ಗೊತ್ತಿಲ್ಲದೆ ಇರುವಂತಹ ವಿಷಯ. ಬರೀ ಒಳ್ಳೆ ಕತೆ ಇದ್ರೆ ಅಥವಾ ಸ್ಟಾರ್ ನಟ ನಟಿ ಇದ್ರೆ ಮಾತ್ರನೇ ಸಿನಿಮಾ ಗೆಲ್ಲುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವರು ಹೇಳೋದನ್ನ ನೀವು ಕೇಳಿರ್ತೀರ ಅಥವಾ ನಿಮಗೂ ಅನ್ಸ್ಬಿಟ್ಟಿರುತ್ತೆ ಈ ಸಿನಿಮಾ ಸ್ವಲ್ಪ ಹಿಂದೆ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಥವಾ ಮುಂದೆ ಯಾವಾಗಲೋ ಹಿಂದೆ ರಿಲೀಸ್ ಆಗಿದಂತಹ ಸಿನಿಮಾ ನೋಡಿ ಈಗ ಇದು ಪ್ರಸ್ತುತ ಅಂತ ನಿಮ್ಗೆ ಅನ್ಸ್ಬೋದು. ಒಂದು ಸಿನಿಮಾ ಗೆಲ್ಲೋದಕ್ಕೆ ಎಷ್ಟೋ ವಿಷಯಗಳು ಕೂಡ ಬರಬೇಕು. ಕತೆ, ಚಿತ್ರಕತೆ, ಮ್ಯೂಸಿಕ್, ಎಡಿಟಿಂಗ್, ಪರ್ಫಾರ್ಮೆನ್ಸ್ಗಳು, ಸಿನಿಮಾ ರಿಲೀಸ್ ಆದಂತಹ ಕಾಲಘಟ್ಟ ಎಲ್ಲ ಮ್ಯಾಟರ್ ಆಗುತ್ತೆ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಭಾರತದಾದ್ಯಂತ ಸಿಕ್ಕಾಪಟ್ಟೆ ದೊಡ್ಡ ಬಜೆಟ್ನಲ್ಲಿ ತಯಾರಾಗಿ ಸ್ಟಾರ್ಗಳಿದ್ರೂ ಕೂಡ ಡಿಸಾಸ್ಟರ್ ಆದಂತಹ ಸಿನಿಮಾಗಳ ಬಗ್ಗೆ ನೋಡ್ಕೊಂಬರೋಣ ಬನ್ನಿ. ಕಂಟೆಂಟ್ ಬರೆದಿರೋದು ವಿನೋದನ್ ಕುಮಾರ್. ಆಚಾರ್ಯ, ಮೆಗಾಸ್ಟಾರ್ ಚಿರಂಜೀವಿ ಮತ್ತು ಅವರ ಪುತ್ರ ರಾಮ್ ಚರಣ್ ಒಟ್ಟಿಗೆ ಕಾಣಿಸ್ಕೊಂಡಂತಹ ಸಿನಿಮಾ ಆಚಾರ್ಯ. ಈ ಸಿನಿಮಾಗೆ ರಿಲೀಸ್ಗೂ ಮುಂಚೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿತ್ತು. ಕೋರ್ಟಾಲ ಶಿವ ನಿರ್ದೇಶನ ಮಾಡಿ ಪೂಜಾ ಹೆಗಡೆ ಅಭಿನಯವಿದಂತಹ ಈ ಸಿನಿಮಾಗೆ ಆಡಿಯನ್ಸ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು. ಆದ್ರೆ ಸಿನಿಮಾ ಜನಕ್ಕೆ ಅಷ್ಟಾಗಿ ಇಷ್ಟ ಆಗ್ಲಿಲ್ಲ. ಆಚಾರ್ಯ ಸಿನಿಮಾದ ಬಡ್ಜೆಟ್ ಬಂದು 100 ಕೋಟಿಗಿಂತ ಹೆಚ್ಚು, ಆದ್ರೆ ಅದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಅಂದಾಜು 75 ಕೋಟಿ. ಕೆಲವು ಮೂಲಗಳ ಪ್ರಕಾರ ಆಚಾರ್ಯ 50 ಕೋಟಿ ನಷ್ಟ ಅನುಭವಿಸಿದೆಯಂತೆ. ಇದು ಚಿರಂಜೀವಿ ಅವರ ಕೆರಿಯರ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸಾಸ್ಟರ್ ಅಂದ್ರೆ ತಪ್ಪಾಗಲ್ಲ. ಲೈಗರ್, ಪೂರಿ ಜಗನ್ನಾಥ್ ಮತ್ತು ವಿಜಯ್ ದೇವರಕೊಂಡ ಕಾಂಬಿನೇಷನ್ ಅಲ್ಲಿ ಬಂದಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ಯಾನ್ ಇಂಡಿಯಾ ಸಿನಿಮಾ ಲೈಗರ್. ಇದು ಈ ವರ್ಷದ ಮತ್ತೊಂದು ಡಿಸಾಸ್ಟರ್. ಇದು ಸೌತ್ ಮತ್ತು ನಾರ್ತ್ ಫಿಲಂ ಇಂಡಸ್ಟ್ರಿ ಸಮಾಗಮದ ಸಿನಿಮಾ ಅಂತ ಹೇಳಬಹುದು. ಈ ಸಿನಿಮಾವನ್ನ ಕರಣ್ ಜೋಹರ್ ಅವರ ಧರ್ಮ ಪ್ರೊಡಕ್ಷನ್ ಸಂಸ್ಥೆ ಪೂರಿ ಜಗನ್ನಾಥ್ ಜೊತೆಗೆ ಕೋ ಪ್ರೊಡ್ಯೂಸ್ ಮಾಡಿತ್ತು. ಬಾಲಿವುಡ್ ನ ಅನನ್ಯ ಪಾಂಡೆ ದೇವರಕೊಂಡ ಜೊತೆಗೆ ರೊಮ್ಯಾನ್ಸ್ ಮಾಡಿದ್ರು ಕೂಡ ಈ ಸಿನಿಮಾ ಪ್ರೇಕ್ಷಕರಿಗೆ ರುಚಿಸಲಿಲ್ಲ. ಫೇಮಸ್ ಬಾಕ್ಸರ್ ಮೈಕ್ ಟೈಸನ್ ಕೂಡ ಸಿನಿಮಾದಲ್ಲಿದ್ರು. ಈ ಸಿನಿಮಾದ ಬಡ್ಜೆಟ್ ಕೂಡ 100 ಕೋಟಿಗಿಂತ ಜಾಸ್ತಿ ಇತ್ತು, ಆದ್ರೆ ಈ ಸಿನಿಮಾ ಕಲೆಕ್ಟ್ ಮಾಡಿದ್ದು ಅಂದಾಜು 60 ಕೋಟಿ. ಈ ಸಿನಿಮಾ ಕೂಡ 50 ಕೋಟಿಯಷ್ಟು ನಷ್ಟನ ಅನುಭವಿಸಿದೆ. ಇದು ನಷ್ಟ ಆಗಿದ್ರಿಂದ ಪೂರಿ ಮತ್ತು ವಿಜಯ್ ದೇವರಕೊಂಡ ಕಾಂಬೋನಲ್ಲಿ ಬರ್ತಾ ಇದ್ದಂತಹ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಹಾಗೆ ಹಾಲ್ಟ್ ಆಗೋಯ್ತು. ರಾಧೇಶ್ಯಾಮ್, ಬಾಹುಬಲಿ 1-2 ಬಂದ ಮೇಲೆ ಪ್ರಭಾಸ್ ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರು. ಬಾಹುಬಲಿ ನಂತರ ಪ್ರಭಾಸ್ಗೆ ಆಲ್ ಓವರ್ ಇಂಡಿಯಾ ಕ್ರೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು. ಆದ್ರೆ ಬಾಹುಬಲಿ ನಂತರ ಬಂದಂತಹ ಸಾಹೋ ಹಾಗೂ ಈ ವರ್ಷ ತೆರೆ ಕಂಡಂತಹ ರಾಧೇಶ್ಯಾಮ್ ಸಿನಿಮಾಗಳು ಜನಕ್ಕೆ ಹೆಚ್ಚು ಇಷ್ಟ ಆಗ್ಲಿಲ್ಲ. ಅದರಲ್ಲೂ ರಾಧೇಶ್ಯಾಮ್ ಅಂತೂ ದೊಡ್ಡ ಡಿಸಾಸ್ಟರ್ ಅಂತ ಹೇಳಬೇಕು. ರಾಧೇಶ್ಯಾಮ್ ನ ಬಡ್ಜೆಟ್ 300 ಕೋಟಿಗಿಂತ ಹೆಚ್ಚು, ಆದ್ರೆ ಕಲೆಕ್ಟ್ ಮಾಡಿದ್ ಮಾತ್ರ ಸಿಕ್ಕಾಪಟ್ಟೆ ಕಮ್ಮಿ. ಹೆಚ್ಚು ಕಮ್ಮಿ ಅಂದ್ರು ಈ ಸಿನಿಮಾ 100 ಕೋಟಿಗಿಂತ ಹೆಚ್ಚು ನಷ್ಟವನ್ನ ಅನುಭವಿಸಿದೆಯಂತೆ. ಪ್ರಭಾಸ್ಗೆ ಈಗಿರುವಂತಹ ಹೋಪ್ ಅಂದ್ರೆ ಪ್ರಶಾಂತ್ ನೀಲ್ ಅವರ ಸರಾರ್. ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ಸಿನಿಮಾದಲ್ಲಿ ಒಂದು ಕಾಲದಲ್ಲಿ ಮೆರಿತಾ ಇದ್ದಂತಹ ಬಾಲಿವುಡ್ ಸೌತ್ ಸಿನಿಮಾಗಳ ಮುಂದೆ ಮಂಕಾಗಿದೆ. ಶಂಶೀರ, ಪೃಥ್ವಿರಾಜ್, ಲಾಲ್ ಸಿಂಗ್ ಚಡ್ಡಾ ಸಿನಿಮಾಗಳು ಮಕಾಳೆ ಮಲ್ಕೋತು. ಅಕ್ಷಯ್ ಕುಮಾರ್ ಆಕ್ಟ್ ಮಾಡಿದಂತಹ ಬಹುನಿರೀಕ್ಷಿತ ವಾರ್ ಡ್ರಾಮಾ ಪೃಥ್ವಿರಾಜ್ ಸಿನಿಮಾದ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ಹೋಪಿತು. ಈ ಸಿನಿಮಾದ ಅದ್ದೂರಿ ಮೇಕಿಂಗ್ ಗೆ ಖರ್ಚಾಗಿದ್ದು 150 ಕೋಟಿ ಅಂತೆ. ಈ ಸಿನಿಮಾ ಕೂಡ ಸುಮಾರು 50-60 ಕೋಟಿ ನಷ್ಟನ ಅನುಭವಿಸಿದೆ. ಇನ್ನು ರಣಬೀರ್ ಕಪೂರ್ ಆಕ್ಟ್ ಮಾಡಿದ ಶಂಶೀರ ಸಿನಿಮಾ ಕೂಡ ಈ ವರ್ಷದ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸಾಸ್ಟರ್. ಈ ಸಿನಿಮಾ ಕೂಡ 100 ಕೋಟಿ ವರೆಗೂ ನಷ್ಟ ಅನುಭವಿಸಿತ್ತು ಅನ್ನೋ ಸುದ್ದಿ ಇದೆ. ಇನ್ನು ತಮಿಳ್ ಸಿನಿಮಾಗಳಿಗೆ ಬರೋದಾದ್ರೆ ವಿಕ್ರಮ್ ಅಭಿನಯದ ಕೋಬ್ರಾ ಹಾಗೂ ಶಿವಕಾರ್ತಿಕೇಯ ಆಕ್ಟ್ ಮಾಡಿದಂತಹ ಪ್ರಿನ್ಸ್ ಸಿನಿಮಾಗಳು ಈ ವರ್ಷದ ತಮಿಳು ಸಿನಿಮಾ ರಂಗದ ಬಾಕ್ಸ್ ಆಫೀಸ್ ಡಿಸಾಸ್ಟರ್ಗಳು. 100 ಕೋಟಿ ಬಜೆಟ್ ನಲ್ಲಿ ತಯಾರಾದ ಕೋಬ್ರಾ ಸಿನಿಮಾ 40 ಕೋಟಿ ಕಲೆಕ್ಟ್ ಮಾಡಿದೆ. ಡಾಕ್ಟರ್ ಹಾಗೂ ಡಾನ್ ಅನ್ನೋ 200 ಕೋಟಿ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಂತಹ ಶಿವಕಾರ್ತಿಕೇಯ ಅವರಿಗೆ ಪ್ರಿನ್ಸ್ ಬಹುದೊಡ್ಡ ಡಿಸಾಸ್ಟರ್ ಆಗಿದೆ. ಏನ್ ಗ್ರೋ, ಬರೀ ಬೇರೆ ಭಾಷೆ ಡಿಸಾಸ್ಟರ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರ್ತೀಯಾ ಅಂತ ಅನ್ಕೊಂಡ್ರ, ಆಕ್ಚುಲಿ ಅದಕ್ಕೆ ಒಂದು ಕಾರಣ ಇದೆ. ಕನ್ನಡದಲ್ಲಿ ಈ ವರ್ಷ ಯಾವ ದೊಡ್ಡ ಸಿನಿಮಾಗಳು ಡಿಸಾಸ್ಟರ್ ಆಗಲಿಲ್ಲ. KGF 2, ಜೇಮ್ಸ್, ಚಾರ್ಲಿ, ವಿಕ್ರಾಂತ್ ರೋಣ, ಕಾಂತಾರ, ಗಂಧದ ಗುಡಿ ಎಲ್ಲ ಸೇರ್ಕೊಂಡು ಕೋಟಿಗಟ್ಟಲೆ ದುಡ್ಡು ಮಾಡಿದೆ. ಅದರಲ್ಲೂ KGF ಮತ್ತು ಕಾಂತಾರ ಅಂತೂ ಹಾಕಿದ ಬಂಡವಾಳಕ್ಕಿಂತ 10 ಪಟ್ಟು ದುಡಿದಿವೆ. ಹಾಗೆ ತೆಲುಗು, ತಮಿಳು, ಹಿಂದಿಯಲ್ಲಿ ಕೂಡ ಈ ವರ್ಷ ಹಿಟ್ಟಾಗಿ ಒಳ್ಳೆ ಬಿಸ್ನೆಸ್ ಮಾಡಿರುವಂತಹ ಸಿನಿಮಾಗಳು ಬಂದಿವೆ. ಆದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಕನ್ನಡಿಗರದ ಸಿಂಹಪಾಲು. ಮತ್ತೆ ಸಿಗೋಣ ಮುಂದಿನ ಒಳ್ಳೆ ಕಂಟೆಂಟ್ ಅಲ್ಲಿ. ಅಲ್ಲಿವರೆಗೂ ಸೈನಿಂಗ್ ಆಫ್, ಮನು.